ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಗ್ರಾಮೀಣ ಭಾಗದ ಕೆರೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಂತ ಹೇಳಿ ಅಮೃತ ಸರೋವರ ಯೋಜನೆಯನ್ನ ಜಾರಿಗೊಳಿಸಿತು ಅದೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತಹ ಕೆರೆಗಳ ದುಸ್ಥಿತಿ ಇದೀಗ ಕಳಪೆ ಕಾಮಗಾರಿಯಿಂದ ಒಡೆದು ಹೋಗಿದೆ ಏನದು ಕಥೆ ಬನ್ನಿ ನೋಡೋಣ ಅಮೃತ ಸರೋವರ ಯೋಜನೆಯಡಿ ಕೊಪ್ಪಳ ತಾಲೂಕಿನ ಬಹದೂರ್ ಬಂಡಿ ಗ್ರಾಮದಲ್ಲಿರುವ ಕೋಟೆಗೆ ಹೊಂದಿರುವ ಬೆಟ್ಟದ ಕೆಳಗಿನ ಕೆರೆಯನ್ನ ಅಭಿವೃದ್ಧಿಪಡಿಸಲಾಗಿದೆ ಈ ಕೆರೆಯನ್ನ ಆಗಸ್ಟ್ ಹದಿನೈದರಂದು ಲೋಕಾರ್ಪಣೆ ಮಾಡಲಾಗಿದೆ ಕೇವಲ ದಿನಗಳಲ್ಲಿ ಈ ಕೆರೆಯ ತಡೆಗೋಡೆ ಬಿದ್ದು ಹೋಗಿರುವುದು ಗ್ರಾಮಸ್ಥರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕೆರೆಯನ್ನ ಒಟ್ಟು ಲಕ್ಷ ರೂಪಾಯಿಯಲ್ಲಿ ಅಭಿವೃದ್ಧಿ ತಡೆಗೋಡೆ ಕಾಮಗಾರಿ ಕಳಪೆಯಾಗಿದ್ದು ಇದಕ್ಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಅಮೃತ ಸರೋವರ ಅಂತ ಹೇಳಿ ಪ್ರಧಾನಮಂತ್ರಿ ಯೋಜನೆ ಲಕ್ಷ ವೆಚ್ಚ ಮಾಡಿ ಅಧಿಕಾರಿಗಳ ಅದರಿಂದಾಗಿ ಕಾರಣ ಅದು ಇಲ್ಲಿ ನಮ್ಮ ಊರಿನ ಪರವಾಗಿ ನಾವು ವಿನಂತಿ ಈ ಬಗ್ಗೆ ಬಹದ್ದೂರು ಬಂಡಿ ಪಿಡಿಒ ಜ್ಯೋತಿರನ್ನ ಕೇಳಿದ್ರೆ ಇತ್ತೀಚೆಗೆ ಭಾರಿ ಮಳೆಯಾಗಿದೆ ಬೆಟ್ಟದಿಂದ ರಭಸವಾಗಿ ನೀರು ಹರಿದು ಬಂದಿದ್ರಿಂದ ತಡೆಗೋಡೆ ಕುಸಿದಿದೆ ಸರಿಪಡಿಸಲಾಗುವುದು ಎಂದರು ಒಳಾಂಗಣದಲ್ಲಿ ಏನಾಗಿತ್ತು ಮೊನ್ನೆ ರಾತ್ರಿ ಹೆವಿ ಮಳೆ ಆಗಿದ್ದರಿಂದ ಬೆಟ್ಟದ ಮೇಲಿಂದ ನೀರು ಫೋರ್ಸಿಗೆ ಬಂದು ಸೀದಾ ನೇರವಾಗಿ ಅಪ್ಲಿಸದೆ ಅದ ಗೋಡೆಗೆ ಅಪ್ಲಸ್ತಾ ಇತ್ತು ಮತ್ತೆ ನಾವು ಅಲ್ಲಿ ಮೇಲೆ ಫೆನ್ಸಿಂಗ್ ಹಾಕಿದಂತ ಮೆಟಲ್ ಏನಿತ್ತು ಅದು ಮೂರು ಒಂದು ಅಂಶ ಗೋಡೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಈ ಸರಿಪಡಿಸಿ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ನಿರ್ಮಿಸಿದ ಅನೇಕ ಕೆರೆ ಕಟ್ಟೆಗಳು ಏನೂ ಆಗಿಲ್ಲ ಆದರೆ ಈಗಿನ ಕೆರೆಗಳು ನಿರ್ಮಿಸಿದ ಸ್ವಲ್ಪ ದಿನಕ್ಕೆ ಹಾಳಾಗ್ತಾ ಇರುವುದಕ್ಕೆ ಕಳಪೆ ಕಾಮಗಾರಿ ಅಲ್ಲದೆ ಮತ್ತಿನ್ನೇನು ಅನ್ಬೇಕು ಅಂತ ಜನತೆ ಪ್ರಶ್ನಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ವಿನಾಯಕ ಜೊತೆ ಮುಕ್ಕಣ್ಣ ಕತ್ತಿ ಪಬ್ಲಿಕ್ ಟಿವಿ ಕೊಪ್ಪಳ